ಇವತ್ತು ನಿಮ್ಮೆಲ್ಲರಿಗೂ ನಾನು ಸಿಹಿಯಾದ ರವೆ ಉಂಡೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಮೊದಲಿಗೆ 1 ಕಪ್ ರವೆ, ಬೇಕಿದ್ದರೆ ನೀವು 2 ಕಪ್ ಯೂಸ್ ಮಾಡ್ಕೋಬಹುದು. ನಂತರ ತೆಂಗಿನ ತುರಿ, ನಂತರ ಗೋಡಂಬಿ, ದ್ರಾಕ್ಷಿ, ಬಾದಾಮಿ. ಬಾದಾಮಿ ಆಪ್ಷನಲ್, ನೀವು ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಬಿಡಿ. ಎಷ್ಟು ಕಪ್ ರವೆ ತಗೋತೀವೋ ಅದರಲ್ಲಿ 1/2 ಕಪ್ ಸಕ್ಕರೆ, ಒಗ್ಗರಣೆಗೆ ತುಪ್ಪ, ಈಗ ಬಾಂಡ್ಲಿ ತಗೊಂಡು ನಾನು ಸ್ವಲ್ಪ ತುಪ್ಪ ಹಾಕಿ, ನಿಮ್ಮಿಷ್ಟ, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋಬಹುದು. ಸ್ವಲ್ಪ ತುಪ್ಪ ಕಾದ್ಮೇಲೆ ರವೆ ಹಾಕೊಳ್ಳೋಣ. ನಾನು ಇವತ್ತು 2 ಕಪ್ ರವೆ ಹಾಕೋತಾ ಇದ್ದೀನಿ, ನಿಮ್ಮಿಷ್ಟ. 1 ಕಪ್ ಬೇಕು ಅಂದ್ರೆ 1 ಕಪ್ ಹಾಕೋಬಹುದು, 2 ಕಪ್ ಬೇಕು ಅಂದ್ರೆ 2 ಕಪ್ ಹಾಕೋಬಹುದು. ಈ ಕಪ್ ಮೆಷರ್ಮೆಂಟ್ ನಲ್ಲಿ, ಈ ಕಪ್ ಮೆಷರ್ಮೆಂಟ್ ಅಲ್ಲಿ ಈಗ ರವೆ ಸ್ವಲ್ಪ ಬಿಸಿ ಆಗೋ ತನಕ ತುಪ್ಪದಲ್ಲಿ ಹಾಗೆ ಉರ್ಕೊಳ್ಳಿ. ಗಮ್ ಅಂತ ಸ್ಮೆಲ್ ಬರತ್ತೆ, ನಿಮ್ಗೆ ಗೊತ್ತಾಗುತ್ತೆ ರವೆ ಉರಿದಿದೆ ಅನ್ನೋ ತರ. ನೋಡ್ಕೊಳ್ಳಿ, ಜಾಸ್ತಿ ಉರಿಬೇಡಿ, ಇದೋಗ್ಬಿಟ್ರೆ ರವೆ ಒಂದೇ ಸ್ವೀಟು ಹಾಳಾಗತ್ತೆ. ಸ್ವಲ್ಪ ಉರ್ಕೊಳ್ಳಿ, ಆದಷ್ಟು ಈ ತಿಂಡಿಗಳನ್ನ ಮಾಡುವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಬೇಕು. ಹೆಚ್ಚು ಉರಿ ಹಾಕೊಂಡ್ರೆ ಬೇಗ ಸೀದೋಗುತ್ತೆ, ಸಿಹಿ ಪದಾರ್ಥಗಳು ಹಾಳಾಗ್ಬಿಡುತ್ತೆ. ಅದಕ್ಕೆ ಚಿಕ್ಕ ಉರಿಲಿ ಹಾಕೊಂಡು ಸಿಹಿ ತಿಂಡಿಗಳನ್ನ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈಗ ರವೆನ ನಾನು ಗಮ್ಮನ ವಾಸನೆಯಲ್ಲಿ ಉರ್ಕೊಂಡಿದ್ದೀನಿ, ಕಮ್ಮಿ ಉರಿನಲ್ಲಿ ತುಪ್ಪದಲ್ಲಿ ಉರ್ಕೊಂಡಿದ್ದೀನಿ. ಬೇಕಿದ್ರೆ ಇನ್ನು ಸ್ವಲ್ಪ ತುಪ್ಪ ಹಾಕೊಂಡು ಉರ್ಕೊಳ್ಳಿ. ಕೆಲವರು ಹೆಚ್ಚು ತುಪ್ಪ ಇಷ್ಟಪಡ್ತಾರೆ, ಕೆಲವರು ಹೆಚ್ಚು ತುಪ್ಪ ಇಷ್ಟಪಡಲ್ಲ, ಅದು ನಿಮ್ದು ಆಪ್ಷನ್. ಬೇಕಿದ್ರೆ ಹಾಕೋಬಹುದು, ಬೇಡ ಅಂದ್ರೆ ಕಮ್ಮಿ ಹಾಕೊಂಡು ಉರ್ಕೋಬಹುದು. ಜಾಸ್ತಿ ತುಪ್ಪ ಹಾಕೊಂಡು ಉರಿದ್ರೆ ಸ್ವೀಟ್ ಪದಾರ್ಥಗಳಿಗೆ ರುಚಿ ಚೆನ್ನಾಗಿ ಸಿಗತ್ತೆ. ಸ್ವೀಟ್ ಅಂದ್ರೇನೆ ತುಪ್ಪ ಮುಂದೆ ಇರಬೇಕು. ಹೀಗೆ ಗಂಟಿಲ್ದೆ ಇರೋ ತರ ರವೆನ ಚೆನ್ನಾಗಿ ಉರ್ಕೋಬೇಕು. ಗಂಟು ಗಂಟಾಗ್ಬಿಡುತ್ತೆ, ನೋಡ್ಕೊಂಡು ಸಣ್ಣವರಿಗೆ ಚೆನ್ನಾಗಿ ಉರ್ಕೊಳ್ಳಿ. ನೋಡಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ರವೆ ಚೆನ್ನಾಗಿ ಉರಿದಿದೆ, ಉರಿದಿರೋ ರವೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ತೀವಿ. ತೆಂಗಿನಕಾಯಿ ತುರಿ, ಒಣಕೊಬ್ಬರಿ ತುರಿ ಎರಡೂ ಹಾಕೋಬಹುದು. 1 ಕಪ್ ರವೆಗೆ 1/2 ಕಪ್ ತೆಂಗಿನ ತುರಿ ಹಾಕೊಳ್ಳಿ, 2 ಕಪ್ ರವೆಗೆ 1/2 ಕಪ್ ತೆಂಗಿನ ತುರಿ ಹಾಕೊಳ್ಳಿ. ಸ್ವಲ್ಪ ಬೇಕಿದ್ರೆ ಒಣಕೊಬ್ಬರಿ ತುರಿನು ಹಾಕೋಬಹುದು, ರುಚಿ ಚೆನ್ನಾಗಿರುತ್ತೆ. ಇಲ್ಲ ಹಸಿ ತೆಂಗಿನ ತುರಿಗೆ ಸಾಕು ಅಂದ್ರೆ ಸಾಕು. ತೆಂಗಿನ ತುರಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು, ಹಸಿ ವಾಸನೆ ಹೋಗ್ಬೇಕು ತೆಂಗಿನಕಾಯಲ್ಲಿರೋದು, ಅದು ಕೂಡ ಗಮ್ ಅಂತ ಸುವಾಸನೆ ಬರುತ್ತೆ. ಸ್ನೇಹಿತರೆ, 2 ಕಪ್ ರವೆ ತಗೊಂಡಿದ್ದೀನಿ ನಾನು, ಸಕ್ಕರೆನು ಕೂಡ 2 ಕಪ್ ಹಾಕಿ 1/2 ಕಪ್ ಮಾಡ್ಕೊಳ್ಳಿ. ನೋಡಿ ಸ್ವೀಟ್ ಅಳತೆ ನಿಮ್ಗೆ ಗೊತ್ತಿರುತ್ತಲ್ಲ, ನಿಮ್ ನಿಮ್ ಮನೆಗಳಲ್ಲಿ ಅದ್ರ ಪ್ರಕಾರ ಸ್ವೀಟ್ ಹಾಕೊಳ್ಳಿ. ನಮ್ಮನೆಯಲ್ಲಿ ಮಕ್ಕಳಿರೋದ್ರಿಂದ ಮಕ್ಕಳು ಹೆಚ್ಚು ಸ್ವೀಟ್ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವೀಟ್ ನ ಜಾಸ್ತಿ ಹಾಕ್ತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಬಿಸಿ ಶಾಖಕ್ಕೆ ಕರಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಉರ್ಕೋತಾ ಇರಿ. ನೀವು ಸಕ್ಕರೆನ ಬೇಕಿದ್ರೆ ಪುಡಿನೂ ಮಾಡಿ ಹಾಕ್ಬೋದು,
ಇಲ್ಲ ಹಾಗೇನು ಕೂಡ ಹಾಕ್ಬೋದು. ನಾನಿಲ್ಲಿ ಹಾಗೆ ಹಾಕಿದೀನಿ. ನೀವು ಬೇಕಿದ್ರೆ ಮಿಕ್ಸಿ ಜಾರ್ ನಲ್ಲಿ ಸ್ವಲ್ಪ ಪುಡಿ ಮಾಡಿ ಹಾಕೋದು ಬರ್ತಿದೆ. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿನ ನೀವು ಸಕ್ಕರೆ ಜೊತೆಗೆ ಮಿಕ್ಸಿಲಿ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು, ಇಲ್ಲ ಸಪರೇಟ್ ಆಗಿ ಗ್ರೈಂಡ್ ಮಾಡಿ ಹಾಕೋಬಹುದು. ಈಗ ಲಾಸ್ಟ್ಗೆ ಡ್ರೈ ಫ್ರೂಟ್ಸ್ ಗಳನ್ನ ಹಾಕ್ತೀವಿ. ಇದನ್ನ ನೀವು ಬೇಕಿದ್ರೆ ತುಪ್ಪದಲ್ಲೂ ಕರೆದು ಹಾಕೋಬಹುದು. ನಾನು ರವೆ ಉರಿಯುವಾಗಲೇ ತುಪ್ಪ ಹಾಕಿರೋದ್ರಿಂದ ನಾನೆಲ್ಲ ಹಸಿಯಾಗಿ ಹಾಕ್ತಾ ಇದ್ದೀನಿ. ಎಲ್ಲ ಹೊಂದ್ಕೊಳ್ಳೋ ತರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಸ್ಟೌದು ಉರಿನ ಹೆಚ್ಚು ಮಾಡಬೇಡಿ, ಸಣ್ಣ ಉರಿಲೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹಾಕಿರೋದೆಲ್ಲ ಸೀದೋಗ್ಬಿಡುತ್ತೆ, ರವೆ ಉಂಡೆ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಆದಷ್ಟು ಉರಿನ ಕಮ್ಮಿಲೆ ಫೋನ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಸಿಹಿಯಾದ ರವೆ ಉಂಡೆ ಆಗ ನೋಡಿ ಇದು ಆಗಿದೆ. ಈಗ ಸ್ಟೌನ ಆಫ್ ಮಾಡಿ ಉಂಡೆ ಕಟ್ಕೊಳ್ಳೋಣ. ಲಾಸ್ಟ್ಗೆ ಇವಾಗ ನಾನು ಸ್ಟೌ ಆಫ್ ಮಾಡಿದ್ದೀನಿ. ಈಗ ಉಂಡೆನ ನೀವು ಹಾಲು ಹಾಕು ಕಟ್ಕೋಬಹುದು, ಇಲ್ಲ ನೀರು ಹಾಕು ಕೂಡ ಕಟ್ಕೋಬಹುದು. ಹತ್ತತ್ರ ಎರಡು ದಿನ ನೀವು ಇದನ್ನ ಇಟ್ಕೊಂಡು ತಿನ್ಬಹುದು. ಈಗ ಉಂಡೆ ಕಟ್ಟೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಹೀಗೆ ಹಾಲು ಹಾಕಿ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿದ್ಮೇಲೆ ನಾನೆಲ್ಲ ಈ ತರ ಉಂಡೆ ಕಟ್ಟೋ ತರ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಗಾತ್ರ ಬೇಕೋ ನೋಡ್ಕೊಂಡು ಅಷ್ಟು ದಪ್ಪಕ್ಕೆ ಉಂಡೆನ ಕಟ್ಬೋದು. ಉಂಡೆ ಕಟ್ತಿರಲ್ಲ ಆತರ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕೈಗೆ ತಗೊಂಡಾಗ ನೀವೀಗ ಅದುಮುಗ್ದಾಗ ಮೆತ್ ಮೆತ್ತಗಾಗತ್ತೆ, ಸೊ ಉಂಡೆ ಕಟ್ಟೋ ಅದಕ್ಕೆ ಬರತ್ತದು. ನೀರು ಹಾಕಿ ತಿರುಗಿಸ್ಕೊಂಡ್ಮೇಲೆ ಅಥವಾ ಹಾಲು ಅಥವಾ ನೀರೋ ನಿಮ್ಮ ಆಪ್ಷನ್ನು ತಿರುಗಿಸ್ಕೊಂಡ್ಮೇಲೆ ಉಂಡೆ ಕಟ್ಟೋ ಅದಕ್ಕೆ ಬರತ್ತೆ. ಕಟ್ಬಿಟ್ಟು ಫ್ರೆಂಡ್ಸ್, ಸಿಹಿಯಾದ ರವೆ ಉಂಡೆ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಲ್ಲಿ ಹೇಗಿದೆ ಅಂತ ತಿಳಿಸಿ. ಇನ್ನೂ ಹಲವಾರು ಸಿಹಿ ತಿಂಡಿಗಳನ್ನ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.